ಗೆಳೆಯರೇ, ಈಗ ಜಿಯೋ, ಏರ್ಟೆಲ್, ಐಡಿಯಾ, ವೋಡಾಫೋನ್ ಸಿಮ್ಗಳಲ್ಲಿ ಸಿಗುತ್ತಿದೆ ಈಗ ಅನ್ಲಿಮಿಟೆಡ್ ಕಾಲ್ಸ್ಗಳು. ನೀವು ಯಾವುದೇ ಒಂದು ಸಿಮ್ಗೆ ಕಾಲ್ ಮಾಡಬಹುದು. ನಿಮಗೆ ಯಾವುದೇ ರೀತಿಯ ಒಂದು ನಿಮಿಷಕ್ಕೆ 6 ರೂಪಾಯಿ ರೀತಿಯ ಹಣ ಕೊಡೋದು ಬೇಕಾಗಿಲ್ಲ. ಇನ್ ಮುಂದೆ ಅದು ಹೇಗೆ ಕೊಡಬೇಕಲ್ಲ ಮತ್ತು ಯಾಕೆ ಕೊಡಬೇಕಲ್ಲ ಮತ್ತು ಹಾಗೆ ನೀವು ಕೊಡಬಾರದಪ್ಪ ಅಂತಂದ್ರೆ ಏನು ಮಾಡಬೇಕು ಮತ್ತು ಅದನ್ನು ಯಾವ ಕಂಪನಿಗಳು ಈಗ ಲಾಗು ಮಾಡಿದ್ದಾವೆ ಎಲ್ಲವನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಅದಕ್ಕೂ ಮೊದಲು ನೀವು ಯಾವ ಸಿಮ್ ಯೂಸ್ ಮಾಡ್ತಾ ಇದ್ದೀರಾ ಅಂತ ಅದನ್ನು ಕೆಳಗಡೆ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಶುರು ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ರಿಕ್ವೆಸ್ಟ್ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಈಗಲೇ ಲೈಕ್ ಮಾಡಿ ಮತ್ತು ಶೇರ್ ಕೂಡ ಮಾಡಿ ಮತ್ತು ಇಂತಹ ಒಳ್ಳೊಳ್ಳೆ ವಿಡಿಯೋಗಳನ್ನು ನೋಡೋದಕ್ಕಾಗಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬಲಗಡೆ ಬರುವ ಒಂದು ಗಂಟೆಯನ್ನು ಕೂಡ ಒತ್ತಿ. ಗೆಳೆಯರೇ, ನಿಮಗೆ ಗೊತ್ತಿರುವ ಹಾಗೆ ಡಿಸೆಂಬರ್ 3 ರಿಂದ ಏರ್ಟೆಲ್, ಐಡಿಯಾ, ವೋಡಾಫೋನ್ ಕಡೆಯಿಂದ ಹೊಸ ಪ್ಲಾನ್ಗಳನ್ನು ಪ್ರಾರಂಭಿಸಿದ್ದಾರೆ ಮತ್ತು ಈ ಒಂದು ಆಪರೇಟರ್ಗಳಲ್ಲಿ ನಿಮಗೆ 50 ಮಿನಿಟ್ಸ್ ಕೂಡ ಸಿಗ್ತಾ ಇದ್ದಾವೆ. 50 ಮಿನಿಟ್ಸ್ ಅಂದರೆ ಪ್ರತಿ ನಿಮಿಷಕ್ಕೆ 6 ರೂಪಾಯಿ ಹಾಗೆ ನೀವು ಹಣ ಕೊಡಬೇಕಾಗಿದೆ. ಮತ್ತು ಈ ಒಂದು IUC ಬಗ್ಗೆ ಏರ್ಟೆಲ್, ಐಡಿಯಾ, ವೋಡಾಫೋನ್ನ ಯೂಸರ್ಸ್ಗಳೆಲ್ಲ ಬಹಳಷ್ಟು ನಿರಾಸೆ ಆಗಿದ್ದರು ಮತ್ತು ಈ ನಿರಾಸೆಯನ್ನು ಎಲ್ಲ ಕಂಪನಿಗಳು ಅರ್ಥ ಮಾಡಿಕೊಂಡವು. ಅದರಲ್ಲಿ ಮೊದಲನೇದಾಗಿ ಏರ್ಟೆಲ್ ಅರ್ಥ ಮಾಡಿಕೊಂಡಿದ್ದು ಎಲ್ಲರ ಒಂದು ಕಷ್ಟವನ್ನು, ಅದಕ್ಕೆ ತಮ್ಮ ಒಂದು ಪ್ಲಾನ್ಗಳಲ್ಲಿ ಇರುವ ಎಲ್ಲ IUC ಮಿನಿಟ್ಸ್ಗಳನ್ನು ತೆಗೆದು ಹಾಕಿದ್ದಾರೆ. ಅಂದರೆ ನಿಮಗೀಗ ಏರ್ಟೆಲ್ ಟು ಏರ್ಟೆಲ್ ಫ್ರೀ ಮತ್ತು ಏರ್ಟೆಲ್ ಟು ಅದರ್ಸ್ ನೀವು ಅನ್ಲಿಮಿಟೆಡ್ ಆಗಿ ಫ್ರೀ ಆಗಿ ಮಾತನಾಡಬಹುದು, ಯಾವುದೇ ರೀತಿ ಎಕ್ಸ್ಟ್ರಾ ಚಾರ್ಜಸ್ ಕೊಡೋದೇನೆ ಅಂತ ಏರ್ಟೆಲ್ ಕಡೆಯಿಂದ ಹೇಳಿದ್ದಾರೆ. ಇದನ್ನು ಏರ್ಟೆಲ್ ಕಡೆಯಿಂದ ಟ್ವಿಟರ್ನಲ್ಲಿ ಟ್ವೀಟ್ ಮಾಡಿ ಹೇಳಿದರು. ಈ ಒಂದು ವಿಷಯ ಬಂದ ಸ್ವಲ್ಪ ಹೊತ್ತಿನಲ್ಲೇ ಐಡಿಯಾ ಮತ್ತು ವೋಡಾಫೋನ್ ಕಡೆಯಿಂದ ಕೂಡ ಒಂದು ಸುದ್ದಿ ಹೊರಗ ಬಂತು. ಅದೇನಪ್ಪ ಅಂತಂದ್ರೆ ಅವರು ಕೂಡ ತಮ್ಮ 50 ಮಿನಿಟ್ಸ್ಗಳನ್ನು ತೆಗೆದು ಹಾಕಿದ್ದಾರೆ ಮತ್ತು ಟ್ರೂಲಿ ಅನ್ಲಿಮಿಟೆಡ್ ಕಾಲ್ಸ್ಗಳನ್ನು ಕೊಡ್ತಾ ಇದ್ದಾರೆ ಅಂತ ಟ್ವೀಟ್ ಮಾಡಿದ್ದಾರೆ. ಅದರಲ್ಲೂ ವೋಡಾಫೋನ್ ತನ್ನ ಟ್ವಿಟರ್ನಲ್ಲಿ ಫ್ರೀ ಸ್ಟಿಲ್ ಮೀನ್ಸ್ ಫ್ರೀ ಅಂತೇಳಿ ಒಂದು ಟ್ವೀಟ್ ಮಾಡಿತ್ತು. ಅದರ ಕೆಳಗಡೆ ಟ್ರೂಲಿ ಅನ್ಲಿಮಿಟೆಡ್ ಅಂತೇಳಿ ಟೈಪ್ ಮಾಡಿತ್ತು ಮತ್ತು ಅಷ್ಟೇ ಅಲ್ಲದೆ ಐಡಿಯಾ ಕಡೆಯಿಂದ ಕೂಡ ಒಂದು ಟ್ವೀಟ್ ಬಂದಿತ್ತು, ಕಂಟಿನ್ಯೂ ಟು ಎಂಜಾಯ್ ಟ್ರೂಲಿ ಅನ್ಲಿಮಿಟೆಡ್ ಕಾಲ್ಸ್ ಟು ಎನಿ ಅದರ್ ನೆಟ್ವರ್ಕ್ಸ್ ಅಂತ ಇತ್ತು. ಅಂದ್ರೆ ಗೆಳೆಯರೆ, ನಿಮಗೀಗ ಏರ್ಟೆಲ್, ಐಡಿಯಾ, ವೋಡಾಫೋನ್ ಸಿಮ್ಗಳಲ್ಲಿ ಟ್ರೂಲಿ ಅನ್ಲಿಮಿಟೆಡ್ ಕಾಲ್ಸ್ ಅಂದ್ರೆ ನೀವು ಆ ಒಂದು ಕಂಪನಿಗಳಿಂದ ಬೇರೆ ಒಂದು ಕಂಪನಿಗಳಿಗೆ ಅನ್ಲಿಮಿಟೆಡ್ ಆಗಿ ಕಾಲ್ಸ್ ಮಾಡಬಹುದು. ನಿಮಗೆ ಯಾವುದೇ ರೀತಿಯ IUC ಮಿನಿಟ್ಸ್ಗಳು ಅಥವಾ IUC ಚಾರ್ಜಸ್ಗಳು ಇನ್ ಮುಂದೆ ಸಿಗೋದಿಲ್ಲ. ಮತ್ತು ಈ ಒಂದು IUC ಒಂದು ಆಫರ್ ಅನ್ನು ಏರ್ಟೆಲ್, ಐಡಿಯಾ, ವೋಡಾಫೋನ್ ತಮ್ಮ ಎಲ್ಲಾ ಒಂದು ಪ್ಲಾನ್ಗಳಲ್ಲಿ ಕೊಟ್ಟಿದ್ದಾರೆ ಮತ್ತು ಈಗಾಗಲೇ ಯಾರು ಏರ್ಟೆಲ್, ಐಡಿಯಾ, ವೋಡಾಫೋನ್ ನಲ್ಲಿ ರೀಚಾರ್ಜ್ ಮಾಡಿಕೊಂಡಿದ್ದಾರೆ ಹೊಸ ಪ್ಲಾನ್ಗಳನ್ನು ಅವ್ರಿಗೂ ಸಹ ಈ ಒಂದು ಪ್ಲಾನ್ ಅಪ್ಲಿಕೇಬಲ್ ಆಗುತ್ತೆ ಮತ್ತು ಅವ್ರಿಗೂ ಸಹ IUC ಮಿನಿಟ್ಸ್ಗಳು ಇನ್ ಮುಂದೆ ಜೀರೋ ಆಗುತ್ತೆ. ಅಂದ್ರೆ ನೀವು ಅನ್ಲಿಮಿಟೆಡ್ ಆಗಿ ಕಾಲ್ಸ್ ಮಾಡಬಹುದು ಯಾವುದೇ ಒಂದು ನೆಟ್ವರ್ಕ್ ಮೇಲೆ. ಈಗ ಏರ್ಟೆಲ್, ಐಡಿಯಾ, ವೋಡಾಫೋನ್ ಸಿಮ್ ಯೂಸ್ ಮಾಡೋರು ಖುಷಿಯಾಗಿ ಈ ಒಂದು 50 ಮಿನಿಟ್ಸ್ಗಳನ್ನು ಜೀರೋ ಇಂದ ಅನ್ಲಿಮಿಟೆಡ್ ಆಗಿ ಕಾಲ್ಸ್ಗಳನ್ನು ಮಾಡಬಹುದಾಗಿದೆ ಮತ್ತು ರಿಲಯನ್ಸ್ ಜಿಯೋ ಕಡೆಯಿಂದ ಇನ್ನೂ ಏನು ನ್ಯೂಸ್ ಹೇಳಿಲ್ಲ. ಅವರು ತಮ್ಮ 50 ಮಿನಿಟ್ಸ್ಗಳನ್ನು ಹಾಗೆ ಇಟ್ಟಿದ್ದಾರೆ. ಇನ್ನು 1 ಅಥವಾ 2 ದಿನಗಳಲ್ಲಿ ಅವರು ತಮ್ಮ 50 ಮಿನಿಟ್ಸ್ಗಳನ್ನು ತೆಗೆದು ಹಾಕ್ತಾರೆ ಅಂತ ಹೇಳಿದ್ದಾರೆ. ಅದಕ್ಕೆ ನೀವು ಕೆಳಗಡೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ ರಿಲಯನ್ಸ್ ಜಿಯೋ ತನ್ನ 50 ಮಿನಿಟ್ಸ್ಗಳನ್ನು ತೆಗೆದು ಹಾಕಬೇಕು ಅಥವಾ ಬೇಡವೋ ಅಂತ ಹೇಳಿ ಕೆಳಗಡೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ ಮತ್ತು ಮುಂಬರುವ ದಿನಗಳಲ್ಲಿ ಜಿಯೋ ತನ್ನ 50 ಮಿನಿಟ್ಸ್ಗಳನ್ನು ತೆಗೀತದೋ ಇಲ್ಲವೋ ಅಂತ ಹೇಳಿ ಕೇಳೋದಕ್ಕೆ ನಮ್ಮ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಮತ್ತು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಇದರಿಂದ ನೆಕ್ಸ್ಟ್ ಟೈಮ್ ನಾವು ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ಫಸ್ಟ್ ಅಪ್ಡೇಟ್ ಬರುತ್ತೆ. ಅದಕ್ಕೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಈ ಒಂದು ವಿಡಿಯೋನ ಈಗಲೇ ಲೈಕ್ ಮಾಡಿ ಮತ್ತು ಎಲ್ಲರಿಗೂ ಈ ಒಂದು ವಿಷಯ ಗೊತ್ತಾಗಲಿ. ಅದಕ್ಕೆ ಈಗಲೇ ಎಲ್ಲರಿಗೂ ಎಲ್ಲ ಕಡೆ ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ಸಣ್ಣ ವಿಡಿಯೋನ ಮುಗಿಸ್ತೀನಿ. ನೋಡೋದಕ್ಕಾಗಿ ಧನ್ಯವಾದಗಳು.